ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಆಮ್ ಪ್ರೊಫೆಸರ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರ್ ಎಲ್ಲರಿಗೂ ಚಂದ್ರಮಾನ ಯುಗಾದಿಯ ಶುಭಾಶಯಗಳು ಈಗ ಮೀನರಾಶಿಯವರಿಗೆ ಯಾವ ರೀತಿ ವರ್ಷ ಎರಡು ಸಾವಿರದ ಇಪ್ಪತ್ತು ಚಂದ್ರಮಾನ ಯುಗಾದಿಯ ಪ್ರೊಡಿಕ್ಷನ್ಸ್ ಅಂತ ನೋಡೋಣ ಮತ್ತ ಮೊದಲಿಗೆ ಬೆಂಗಳೂರಿನಲ್ಲಿ ಬೆಂಗಳೂರಿನ ಅಯನಾಂಶದಲ್ಲಿ ಸೂರ್ಯೋದಯದ ಹೊತ್ತಿಗೆ ಆರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನಾನು ಕುಂಡಲಿಯನ್ನು ತೆಗೆದಿದ್ದೇನೆ ಅದು ಈ ರೀತಿ ಇದೆ ಶುಕ್ಲ ಪ್ರತಿಪತ್ ಸೂರ್ಯ ಅಧಿಪತಿ ವೆಡ್ನೆಷ್ಟೆ ಬುಧವಾರ ಬುಧ ಅಧಿಪತಿ ರೇವತಿ ನಕ್ಷತ್ರ ಬುಧ ಅಧಿಪತಿ ಹಾಗೂ ಹೋರಾ ಅಧಿಪತಿ ಬುಧ ಬ್ರಹ್ಮ ಯೋಗ ಮಂಗಲ್ ಅಧಿಪತಿ ಭಾವಕರ್ಣ ಸೂರ್ಯ ಅಧಿಪತಿ ಈಗ ಅದೇ ನಕ್ಷತ್ರವಾಗಿದ್ದಲ್ಲಿ ಲಗ್ನ ಹನ್ನೊಂದು ಡಿಗ್ರಿ ಮೂರು ನಿಮಿಷ ಉತ್ತರ ಭಾದ್ರ ನಕ್ಷತ್ರ ಮೂರನೇ ಪಾದ ಮೀನರಾಶಿ ಸೂರ್ಯ ಹತ್ತು ಡಿಗ್ರಿ ನಲವತ್ತ್ಮೂರು ನಿಮಿಷ ಉತ್ತರಪಾದ ನಕ್ಷತ್ರ ಮೂರನೇ ಪಾದ ಮೀನರಾಶಿ ಚಂದ್ರ ಹದಿನೇಳು ಡಿಗ್ರಿ ನಲವತ್ತ್ಮೂರು ನಿಮಿಷ ರೇವತಿ ನಕ್ಷತ್ರ ಒಂದನೇ ಪಾದ ಮೀನರಾಶಿ ಕುಜ ಒಂದು ಡಿಗ್ರಿ ಐವತ್ತೆರಡು ನಿಮಿಷ ಉತ್ತರಾಷಾಢ ನಕ್ಷತ್ರ ಎರಡನೇ ಪಾದ ಮಕರ ರಾಶಿ ಬುಧ ಪಿತೃಕಾರಕನಾಗಿ ಹನ್ನೆರಡು ಡಿಗ್ರಿ ಐವತ್ತೊಂಬತ್ತು ನಿಮಿಷ ಎಕ್ವೇರಿ ಶತಭಿಷ ನಕ್ಷತ್ರ ಎರಡನೇ ಪಾದ ಗುರು ಆತ್ಮಕಾರಕನಾಗಿ ಇಪ್ಪತ್ತೊಂಬತ್ತು ಡಿಗ್ರಿ ಇಪ್ಪತ್ತೊಂದು ನಿಮಿಷ ಧನುರ್ ರಾಶಿ ಮೂಲ ನಕ್ಷತ್ರ ಸಾರಿ ಉತ್ತರಾಷಾಢ ನಕ್ಷತ್ರ ಒಂದೇ ಪಾದ ಶುಕ್ರ ಅಮಾತ್ಯ ಕಾರ ಇಪ್ಪತ್ತಾರು ಡಿಗ್ರಿ ನಲವತ್ತ್ಮೂರು ನಿಮಿಷ ಮೇಷರಾಶಿ ಕೃತಿಕಾ ನಕ್ಷತ್ರ ಒಂದೇ ಪಾದ ಶನಿ ಆರು ಡಿಗ್ರಿ ಐದು ನಿಮಿಷ ಉತ್ತರಾಷಾಢ ನಕ್ಷತ್ರ ಮೂರನೇ ಪಾದ ರಾಹು ಒಂಬತ್ತು ಡಿಗ್ರಿ ನಲವತ್ತು ನಿಮಿಷ ಅರ್ಧ ನಕ್ಷತ್ರ ಒನ್ನೇ ಪಾದ ಮಿಥುನ ರಾಶಿ ಕೇತು ಧನುರ್ ರಾಶಿ ಮೂಲ ನಕ್ಷತ್ರ ಮೂರನೇ ಪಾದ ಒಂಬತ್ತು ಡಿಗ್ರಿ ನಲವತ್ತು ನಿಮಿಷ ಮಾಂದಿ ಐದು ಡಿಗ್ರಿ ಮೂರು ನಿಮಿಷ ಮಿಥುನ ಮೃಗಶಿರ ನಕ್ಷತ್ರ ನಾಲ್ಕನೇ ಪಾದ ಗುಳಿಕ ಐದು ಡಿಗ್ರೀ ಸಾರಿ ಇಪ್ಪತ್ನಾಲ್ಕು ಡಿಗ್ರಿ ಇಪ್ಪತ್ತೊಂಬತ್ತು ನಿಮಿಷ ವೃಷಭ ರಾಶಿ ಮೃಗಶಿರ ನಕ್ಷತ್ರ ಒಂದೇ ಪಾದ ಇದೆಷ್ಟು ಹೇಳಿದ ಮೇಲೆ ಲಗ್ನ ಯಾವುದು ಲಗ್ನ ಸಿಂಹ ಮೀನ ಲಗ್ನ ಸೂರ್ಯ ಮತ್ತು ಚಂದ್ರ ಅಲ್ಲೇ ಇದ್ದಾರೆ ಮೀನದಲ್ಲೇ ಶುಕ್ರ ಮೇಷದಲ್ಲಿ ರಾಹು ಮಿಥುನದಲ್ಲಿ ಹುಚ್ಚನಾಗಿದ್ದಾನೆ ಕೇತು ಹುಚ್ಚನಾಗಿದ್ದಾನೆ ಧನುರಲ್ಲಿ ಗುರುವಿನ ಜೊತೆಗೆ ಶ ಗುರು ಮೂವತ್ತು ಮಾರ್ಚ್ ಮೂವತ್ತರಂದು ಮಕರಕ್ಕೆ ಹೋಗ್ತಾನೆ ನೀಚಭಂಗ ರಾಜಯೋಗಿ ಉಂಟಾಗ್ತದೆ ಎರಡು ತಿಂಗಳುಗಳ ಕಾಲ ಆಮೇಲೆ ಮಂಗಲ್ ಅಲ್ಲೇ ಇದ್ದಾನೆ ಹುಚ್ಚನಾಗಿದ್ದಾನೆ ಶನಿ ಕೂಡ ಅಲ್ಲೇ ಇದ್ದಾನೆ ತನ್ನ ಸ್ವಂತ ರಾಶಿಯಲ್ಲಿ ಬುಧ ಶತವಿಶ ನಕ್ಷತ್ರ ಕುಂಭರಾಶಿಯಲ್ಲಿದ್ದಾನೆ ಆಯಿತಾ ಈಗ ನರೇಂದ್ರ ಮೋದಿ ಅವರ ಇಪ್ಪತ್ತೊಂದು ದಿವಸಗಳ ಲಾಕ್ಡೌನಿಂದಾಗಿ ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ರಾಶಿ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಅವರಿಗೆ ಇಪ್ಪತ್ತೊಂದು ದಿವಸಗಳ ಕಾಲ ಮನೆಯಲ್ಲೇ ಇರಿ ಇದು ಭವಿಷ್ಯ ಆಯಿತಾ ಆದಮೇಲೆ ಯುಗಾದಿಯ ಭವಿಷ್ಯ ಒಂದು ವರ್ಷ ಏನಾಗ್ತದೆ ಅಂತ ಮೀನರಾಶಿಯವರಿಗೆ ರಾಶಿಯಲ್ಲೇ ಈಗ ಸೂರ್ಯ ಚಂದ್ರ ಇದ್ದಾನೆ ಸೂರ್ಯ ಚಂದ್ರ ಚಂದ್ರ ಎರಡು ಕಾಲು ದಿವಸಗಳು ಮಾತ್ರ ಇರ್ತಾನೆ ಒಂದು ನಕ್ಷತ್ರದಲ್ಲಿ ಅದೇ ಸೂರ್ಯ ಮಾರ್ಚ್ ಹದಿನೈದು ಹದಿನಾರರಿಂದ ಒಂದು ತಿಂಗಳ ಕಾಲ ಅಲ್ಲಿ ಮೀನದಲ್ಲೇ ಉಳಿತಾನೆ ಸೊ ಮೀನದಲ್ಲಿ ಉಳಿಯುವಾಗ ಇವರು ದಬ್ಬಾಳಿಕೆ ಜಾಸ್ತಿ ಆಡಳಿತ ಜಾಸ್ತಿ ರೂಲಿಂಗ್ ಜಾಸ್ತಿ ಎಲ್ಲ ಒಂದು ರೀತಿಯಲ್ಲಿ ಇವರು ಹೇಳಿದ್ದೆ ಆಗಬೇಕು ಶುಕ್ರ ಧನಸ್ಥಾನದಲ್ಲಿ ಕೂತಿರುವಾಗ ಧನಕ್ಕೇನು ಕೊರತೆ ಇಲ್ಲ ರಾಹು ನಾಲ್ಕನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಕೂತಿರುವಾಗ ಇವರಿಗೆ ಯಾವ ರೀತಿಯಲ್ಲಿ ತೊಂದರೆ ಇಲ್ಲ ತಾಯಿಯಿಂದ ದೂರ ಅಂತ ಹೇಳಿದೆ ಜು ಬೃಹಸ್ಪತಿ ಮತ್ತು ಕೇತು ದಶಮದಲ್ಲಿ ಇರೋದ್ರಿಂದ ಇವರಿಗೆ ಒಂದು ರೀತಿಯಲ್ಲಿ ಪ್ರ ಈ ವೃತ್ತಿಯಲ್ಲಿ ಒಂದು ರೀತಿಯಲ್ಲಿ ವೈರಾಗ್ಯ ಮೋಕ್ಷ ಎಲ್ಲ ಆಗುವ ಸಾಧ್ಯತೆ ಉಂಟು ಆದರೆ ಬೃಹಸ್ಪತಿ ಹನ್ನೊಂದನೇ ಮನೆಗೆ ಹೋಗಿರ್ತಾನೆ ಮಾರ್ಚ್ ಮೂವತ್ತನೇ ತಾರೀಕಿಂದ ಮಾರ್ಚ್ ಮೂವತ್ತರಿಂದ ಜೂನ್ ಒಂದರವರೆಗೆ ಇವರಿಗೆ ಏನೋ ಒಂದು ಪ್ರೊಫೆಷನಲ್ಲಿ ಲಾಭ ಆಗ್ಬೋದು ಯಾಕಂದರೆ ಮೀನರಾಶಿ ಅಧಿಪತಿಯಾಗಿ ದಶಮಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿರುವಾಗ ಏನೋ ಒಂದು ಪ್ಲಸ್ ಪಾಯಿಂಟ್ ಇದೆ ವೃತ್ತಿಯಲ್ಲಿ ಪ್ಲಸ್ ಪಾಯಿಂಟ್ ಇದೆ ಮಕರ ಕರ್ಮಕಾರಕ ಶನಿ ಕೂಡ ಮಕರದಲ್ಲಿ ಲಾಭದಲ್ಲೇ ಕೂತಿರ ಇವರಿಗೆ ಮೀನರಾಶಿಯವರಿಗೆ ಏನೋ ಒಂದು ಬಂಪರ್ ಕೊರಪ್ ಸಿಗ್ತದೆ ಯಾವ ರೀತಿಯ ನನಗೆ ತೊಂದರೆಗಳು ಕಾಣುವುದಿಲ್ಲ ಆಯಿತಾ ಸೊ ಬುಧ ಬೇರೆ ದೇವಸ್ಥಾನದಲ್ಲಿದ್ದಾನೆ ತೊಂದರೆ ಇಲ್ಲ ಇವರಿಗೆ ಆಯಿತಾ ಬೃಹಸ್ಪತಿ ಐದನೇ ದೃಷ್ಟಿಯಿಂದ ಶುಕ್ರ ನೋಡ್ತಾನೆ ಧನಸ್ಥಾನವನ್ನು ನೋಡ್ತಾನೆ ಮೀನರಾಶಿಯವರಿಗೆ ಧನಕ್ಕೂ ಏನು ತೊಂದರೆ ಇಲ್ಲ ದ ನೇರ ದೃಷ್ಟಿಯಿಂದ ನಾಲ್ಕನೇ ಮನೆ ಸುಖ ಸ್ಥಾನವನ್ನು ನೋಡ್ತಾನೆ ಹನಿ ಬಿ ರಾಹುವನ್ನು ನೋಡ್ತಾ ಇದ್ದಾನೆ ಏನು ತೊಂದರೆ ಇಲ್ಲ ಸುಖ ಸ್ಥಾನದಲ್ಲಿ ಬೃಹಸ್ಪತಿ ಒಂಬತ್ತನೇ ದೃಷ್ಟಿ ಸಿಂಹ ರಾಶಿಯ ಮೇಲೆ ಬಿಡ್ತದೆ ಇವರಿಗೆ ಆರನೇ ಮನೆ ಮೇಲೆ ಬಿಡ್ತದೆ ಅಂದರೆ ರೋಗವು ಏನೂ ಇರುವುದಿಲ್ಲ ಶನಿಯ ಮೂರನೇ ದೃಷ್ಟಿ ಲಗ್ನದ ಮೇಲೆ ಬಂದು ಸ್ವಲ್ಪ ಕಿರಿಕಿರಿ ಉಂಟಾಗ್ಬೋದು ಇವರ ಒಂದು ನೇಚರ್ನ ಸ್ವಭಾವದಲ್ಲಿ ಶನಿಯ ನೇರ ದೃಷ್ಟಿ ಪಂಚಮ ಸ್ಥಾನದ ಮೇಲೆ ಬಿಡುವುದರಿಂದ ಮಕ್ಕಳು ಸ್ವಲ್ಪ ಸೋಂಬೇರಿಯಾಗಿ ಮನೆಯಲ್ಲೇ ಕೂತ್ಕೊಳ್ಬೋದು ಶನಿಯ ದಶಮ ದೃಷ್ಟಿ ತುಲಾದ ಮೇಲೆ ಬೀಳುವುದರಿಂದ ಅಷ್ಟಮ ಸ್ಥಾನದ ಮೇಲೆ ಶನಿಯ ದೃಷ್ಟಿ ಇರೋದ್ರಿಂದ ಶನಿ ಅಷ್ಟಮ ಸ್ಥಾನ ಇದ್ದರೆ ಅಕ್ಕಲ್ಟ್ ವಿಜ್ಞಾನ ಜ್ಯೋತಿಷ್ಯಕ್ಕೆ ಸ್ವಲ್ಪ ಮಾರು ಹೋಗ್ಬೌದು ಆಯಿತಾ ರಾಹುವಿನ ಪಂಚಮ ದೃಷ್ಟಿ ಮ ಮರ್ಕ್ಯೂರಿ ಮೇಲೆ ಇದೆ ವ್ಯಯಸ್ಥಾನದ ಮೇಲೆ ಸ್ವಲ್ಪ ಮಟ್ಟಿಗೆ ಫಾರಿನ್ ಕನೆಕ್ಷನ್ ಬರ್ಬೋದು ರಾಹುವಿನ ದಶಮ ದೃಷ್ಟಿ ಮ ತುಲಾದ ಮೇಲೆ ಬೀಳೋದ್ರಿಂದ ಅಲ್ಲ ಒಂಬತ್ತನೇ ದೃಷ್ಟಿ ತುಲಾ ಮೇಲೆ ಬೀಳುವುದರಿಂದ ಅಷ್ಟಮ ಸ್ಥಾನದ ಮೇಲೆ ರಾಹುವಿನ ದೃಷ್ಟಿ ಸ್ವಲ್ಪ ಮಟ್ಟಿಗೆ ವೆಹಿಕಲ್ ಆ್ಯಕ್ಸಿಡೆಂಟ್ಗಳು ಎಲ್ಲ ಆಗುವ ಸಾಧ್ಯತೆ ಉಂಟು ಇದಿಷ್ಟೋ ಮೀನರಾಶಿಯವರಿಗೆ ಭವಿಷ್ಯದ ಫಲ ಉಗಾದಿ ಭವಿಷ್ಯ ಫಲ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ದಯವಿಟ್ಟು ಇದು ನನ್ನ ಮೊಬೈಲ್ ಸಂಖ್ಯೆ ಆಯಿತಾ ಸೊ ಎಲ್ಲರೂ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿಯ ಶುಭಾಶಯಗಳು ಒಳ್ಳೆಯದಾಗಲಿ ಒಳ್ಳೆಯದನ್ನು ಮಾಡ್ತಾನೆ ಆ ದೇವರು ನಮಸ್ಕಾರ